ಶುಭೋದಯ ಸ್ನೇಹಿತರೆ, ಇದು ವರ್ಮಾಲಕ್ಷ್ಮಿ ಹಬ್ಬದ ಎರಡನೇ ಭಾಗ ಅಂತ. ತುಂಬ ಲಾಂಗ್ ಇರೋದ್ರಿಂದ ಎರಡನೇ ಭಾಗವನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ ಮೊದಲಿನ ಒಂದು ಮೊದಲಿನ ಸಂಚಿಕೆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇವಾಗ ಎರಡನೇ ವಿಡಿಯೋನ ನಾನು ಮಾಡಿದ್ದೀನಿ ನೋಡಿ. ಪೂಜೆಯಿಂದ ನನ್ನ ಈ ಒಂದು ವ್ಲಾಗ್ ಶುರುವಾಗುತ್ತೆ. ಈ ವಿಡಿಯೋ ಬೆಳಗ್ಗೆ 6 ಗಂಟೆಯಿಂದ ಸಂಜೆ ವಿಸರ್ಜನೆ ಮಾಡೋವರೆಗೂ ಈ ವಿಡಿಯೋ ಇರುತ್ತೆ ಸ್ನೇಹಿತರೆ. ಬನ್ನಿ ನೋಡ್ತಾ ಹೋಗೋಣ ಈ ವಿಡಿಯೋ ಹೇಗೆಲ್ಲ ಬಂದಿದೆ ಅಂತ. ಇವಾಗ ಮಂಗಳಾರತಿ ಮಾಡೋ ಸಮಯ, ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ. ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನೋಡಿ. ಕಣ್ಣು ಹೆಂಗಾಗಿರ್ಬೋದು ನೋಡಿ, ನೋಡ್ತಾ ಇರ್ಬೋದು ನೋಡಿ. ಇದನ್ನು ಮತ್ತೆ ಮಲಗಿದಾನೆ ನೋಡಿ. ಇದನ್ನು ಇವಾಗ ಅಡುಗೆ ಮಾಡಬೇಕು, ಹಾಗಾಗಿ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ರೆ ನಿದ್ದೆ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು ಇವಾಗ ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ ಸ್ನೇಹಿತರೆ. ಹಬ್ಬ ಬೆಳಗಿನ ಪೂಜೆ ಮುಗಿಯೋವರೆಗೂ ಸಮಾಧಾನ ಇರಲ್ಲ, ಹೇಗಾಗುತ್ತೋ ಹೇಗಾಗುತ್ತೋ ಅನಿಸುತ್ತೆ. ತುಂಬ ಚೆನ್ನಾಗಿ Thank you.
ನೋಡಿ, ಇವಾಗ ನಾನು ಆಗಲೇ ಅಡುಗೆ ಎಲ್ಲ ಮುಗಿದಿದೆ. ಬೇಗ ಒಂದು 6:30 ಸ್ಟಾರ್ಟ್ ಮಾಡಿದ್ದೆ ಅಡುಗೆನ. ಹಿಂದೆ ಸ್ಟಾರ್ಟ್ ಮಾಡಿದೆ, ಯಾಕಂದರೆ ಟಯರ್ಡ್ ಆಗಿಬಿಡುತ್ತೆ, ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ಬೋದು, ಕುತ್ಕೋಬೋದು ಅಂತ. ಹಾಗೆ ನಾನು ಒಂದು ಚಿತ್ರನ್ನ, ಒಂದು 2 ಥರದ ಪಲ್ಯ ಮತ್ತು ಒಬ್ಬಟ್ಟೊಂದು ನಾನು ಬೇಯಿಸಿರಲಿಲ್ಲ, ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ನಾನು ಕಲಿಸ್ಕೊತಾ ಇದ್ದೆ ಹಿಟ್ಟನ್ನು. ಯಾಕಂದರೆ ರಾತ್ರಿಯೆಲ್ಲ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿ ಕೆಲಸಗಳೆಲ್ಲ ಮಾಡಿ ಟಯರ್ಡ್ ಆಗಿತ್ತು. ಹಾಗಾಗಿ ಅಡುಗೆ ಮಾಡೋದನ್ನು ನಾನು ಯಾವುದನ್ನೂ ಶೇರ್ ಮಾಡಿಲ್ಲ. ಅಡುಗೆ ಮಾಡಿ ಮಾಡಿ ಇಟ್ಟಿದ್ದೆ. ಒಂದು 8:30 ಒಳಗಾಗಿ ಅಡುಗೆ ಎಲ್ಲ ಮುಗಿದೋಗಿತ್ತು. ಅಡುಗೆದು ಎಲ್ಲ ಕೆಲಸ, ಕಿಚನ್ ಕ್ಲೀನಿಂಗು ಎಲ್ಲ ಮುಗಿಸ್ಬಿಟ್ಟಿದ್ದೆ ನಾನು. ಯಾಕಂದರೆ ನೋಡಿ, ಒಂದು ದಿವಸ ರಾತ್ರಿ ನಿದ್ದೆಗೆಟ್ಟರೆ ಎಷ್ಟೆಲ್ಲ ಕೆಲಸ ಆಗುತ್ತೆ. ಹಬ್ಬಗಳು ನೆಮ್ಮದಿಯಿಂದ ಮಾಡ್ಬೋದು, ಪೂಜೆಗಳು ಮಾಡಿ. ಹಾಗೆ ಅಡುಗೆದೇ ಮೇನ್ ಆಗಿರುತ್ತೆ ಅವತ್ತಿನ ದಿವಸ. ಹಬ್ಬದಲ್ಲಿ ಯಾವುದೇ ಆದ ಹಬ್ಬದಲ್ಲಾಗಿದ್ರೂ ಇರ್ಬೋದು ಅಷ್ಟೇ. ಬೆಳಗಿಂದ ನಾವು ಶುರು ಮಾಡಿಕೊಂಡ್ರೆ ಮಧ್ಯಾಹ್ನ ಸಂಜೆವರೆಗೂ ಒಂದು 3 ಗಂಟೆವರೆಗೂ ಅಡುಗೆ ಮಾಡ್ತಾನೆ ಇರಬೇಕು, ಕ್ಲೀನ್ ಮಾಡ್ತಾನೆ ಇರಬೇಕು, ಅಷ್ಟೊಂದು ಕೆಲಸ ಇರುತ್ತೆ. ಅದ್ರ ಬದಲು ಬೆಳಗ್ಗೆನೆ ಶುರು ಮಾಡಿಕೊಂಡ್ರೆ ನಮ್ಮದು ಕೆಲಸ ಬೇಗನೆ, ಅಡುಗೆಗಳೆಲ್ಲ ಮುಗಿದೋಗುತ್ತೆ, ಆರಾಮಾಗಿ ಪೂಜೆ ಮಾಡ್ಕೊಬೋದಲ್ವಾ. ಹಬ್ಬದಲ್ಲಿ ಮನೆಯಲ್ಲಿ ವರ್ಷಕ್ಕೊಂದು ಹಬ್ಬ ಮಾಡಿರ್ತೀವಿ ನಾವು, ಅದನ್ನು ನೆಮ್ಮದಿಯಿಂದ ಮಾಡ್ಕೋಬೇಕಂದ್ರೆ ಕೆಲಸಗಳು ಬೇಗ ಆದರೆ ಕುತ್ಕೊಬೋದಲ್ವಾ. ಹಾಗಾಗಿ ನಂದು ಅಡುಗೆ ಎಲ್ಲ ಮುಗೀತು. ಎಲ್ಲ ಮುಗೀತು. ಟೈಮ್ ನೋಡ್ತೀರಾ? ನೋಡಿ, 8:30 ಆಗಿದೆ. 8:30 ಅಡುಗೆ, ಪೂಜೆ, ಪ್ರತಿಯೊಂದು ಕೆಲಸನೂ ಮುಗೀತು. ನೋಡಿ, ಒಂದು ರಾತ್ರಿ ನಿದ್ದೆಗೆಟ್ರೆ ನಮಗೆ ಒಂದು ಇಷ್ಟಪಟ್ಟು ಆಸೆಯಿಂದ ಒಂದು ಹಬ್ಬ ಮಾಡ್ತೀವಲ್ವ, ಅದು ಒಂದು ಮನಸ್ಸು ಪೂರ್ವಕವಾಗಿ ನಮಗೆ ಖುಷಿಯಾಗುತ್ತೆ ಅಲ್ವಾ. ಇವತ್ತು ಹಾಗೆ ಆಗಿದೆ. ನಿದ್ದೆಗಟ್ಟರೂ ಪರವಾಗಿಲ್ಲ, ಸಂತೋಷದಿಂದ 5:30 ಪೂಜೆ ಆಯಿತು. 5:30 ಮುಗೀತು, ಎಲ್ಲ ಮಂಗಳಾರತಿ ಆಯಿತು, ಎಲ್ಲ ಆಯಿತು. ಆಮೇಲೆ ನಾನು ಮತ್ತೆ ಸ್ವಲ್ಪ ಕೂಡ ಕೂತ್ಕೊಳ್ಳಿಲ್ಲ, ಹಿಂದೇ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ನಿನ್ನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಡುಗೆಗೆ. ಕಾಳು ಗೊಜ್ಜು ಮಾಡಿದ್ದೀನಿ, 2 ಥರ ಕೋಸಂಬರಿ ಮಾಡಿದ್ದೀನಿ, ಚಿತ್ರಾನ್ನ, ಒಬ್ಬಟ್ಟು ಮಾತ್ರ ಆಮೇಲೆ ಇನ್ನು ಸ್ವಲ್ಪ ಬಿಟ್ಟು ಸುಡ್ತೀನಿ. ಎಲ್ಲ ರೆಡಿ ಇದೆ ಒಬ್ಬಟ್ಟಿಗೆ. ಹಾಗೆ ಎಲ್ಲದೂ ಮುಗೀತು ಸ್ನೇಹಿತರೆ. ನೋಡಿದ್ರ, ಆರಾಮಾಗಿ ನೆಮ್ಮದಿಯಿಂದ ಇನ್ಮೇಲೆ ಕುತ್ಕೊಬೋದು ದೇವ್ರ ಹತ್ರ. ಹಾಗೆ ಇಲ್ಲ ಅಂದರೆ ನಾವು ಏನೂ ಪ್ರಿಪ್ರೇಷನ್ ಮಾಡ್ಕೊಳ್ಳಿಲ್ಲ, ಮತ್ತು ನೈಟೆಲ್ಲ ನಾವು ನಿದ್ದೆ ಮಾಡ್ಕೊಂಡ್ವಿ ಅಂದರೆ ನಾವು ಮಧ್ಯಾಹ್ನದವರೆಗೂ ಸಂಜೆವರೆಗೂ ನಾವು ಹಬ್ಬ ಮಾಡ್ಕೊಂಡು ಅಡುಗೆ ಮಾಡಿಕೊಂಡೇ ಕೂತ್ಕೋಬೇಕಾಗತ್ತೆ. ನೋಡಿ, ನಾನು ರಾತ್ರಿ ಒಂದು 10:00 ಒಂದು ಟೈಮ್ ಸ್ನಾನ ಮಾಡಿಕೊಂಡು ಕ್ಲೀನ್ ಮಾಡಿ ಎಲ್ಲ ದೇವರದ್ದು ಸಂಬಂಧಪಟ್ಟಂಗೆ ಎಲ್ಲ ಕೆಲಸ ಮುಗಿಸಿ ಒಬ್ಬಟ್ಟಿಗೆ ಹೂರ್ಣ ಎಲ್ಲ ರೆಡಿ ಮಾಡಿಟ್ಟು ಅಷ್ಟೆಲ್ಲ ಮಾಡಿ ರೆಡಿ ಮಾಡಿದ್ರೊಳಗಾಗಿ ಒಂದು 2:30-3 ಗಂಟೆ ಆಗಿತ್ತು. ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಂತರ ನಾನು ಲಕ್ಷ್ಮಿಗೆ ಪೂಜೆ ಮಾಡಿ ಎಲ್ಲ ರೆಡಿ ಮಾಡೋದ್ರೊಳಗಾಗಿ 5:30 ಆಗೋಯಿತು. ನಾವು ಆ ಥರ ನಿಟ್ಟುಗಟ್ಟು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಕೆಲಸ ಬೇಗನೆ ಆಗುತ್ತೆ ಸ್ನೇಹಿತರೆ. ಬನ್ನಿ, ಇವತ್ತು ಇನ್ನು ಬೇಕಾದ ಸಂಜೆವರೆಗೂ ಇದೆ, ಹೇಗೆಲ್ಲ ನಡೆಯುತ್ತೆ ನಮ್ಮ ಪೂಜೆದು ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಲೆಂತಿ ಆಗುತ್ತೆ, ನೋಡ್ತಾ ಹೋಗಿ ಸ್ನೇಹಿತರೆ. ಇವಾಗ ನಾನು ಮಾಡಿರೋ ಅಡುಗೆಗಳನ್ನೆಲ್ಲ ದೇವ್ರ ಹತ್ರ ಇಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ. ಈಗ 12:30 ಆಗಿದೆ, ಲೇಟಾಗಿ ನೈವೇದ್ಯ ಮಾಡಬೇಕು. ಅಡುಗೆ ಎಷ್ಟೊತ್ತಿಗರಾಗಲಿ ನೈವೇದ್ಯನ 12:30 ಮೇಲೆ ಮಾಡಬೇಕು ಅಂತ ನಾನು ಲೇಟಾಗಿ ನಾನು ನೈವೇದ್ಯ ಮಾಡಿದ್ದೆ. ಹಾಗೆ ಪೂಜೆ ಎಲ್ಲ ಮುಗಿಸಿ ಧನುಗೆ ಮತ್ತು ಸಿಂಚನ
ಶ್ರೀ ದುರ್ಗಾ ಸಪ್ತಶತಿ ಅಂತ ಒಂದು ಬೀಜಾಕ್ಷರಿ ಮಂತ್ರ ಇದೆ, 700 ಬೀಜಾಕ್ಷರಿ ಮಂತ್ರ ಇದೆ. ಅದನ್ನು ನಾನು ಅವರಿಗೆ ಹೇಳಿಕೊಡ್ತಾ ಇದ್ದೆ. ಧನುಗೆ ಉಚ್ಚಾರ ಮಾಡೋಕ್ಕೆ ಬರಲ್ಲ, ಅವನಿಗೆ ನಾನು ಹೇಳ್ಕೊಡ್ತಾ ಇದ್ದೆ. ಸ್ನೇಹಿತರೆ, ಇವಾಗ ಸಂಜೆ ಟೈಮು 5:30 ಆಗಿದೆ. ಈಗ ನಾನು ಮಡ್ಲಕ್ಕಿ ಕೊಡೋರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಾಗೇ ಸಂಜೆ ಒಂದು ನೈವೇದ್ಯ ಮಾಡಬೇಕು. ಅದಕ್ಕೆ ಇನ್ನು ನೋಡಬೇಕು ಏನು. ಬೆಳಗ್ಗೆ ಕಡಲೆಕಾಳು ಸುಳಿ ಮತ್ತು ಪೊಂಗಲ್ ಗುಡಾನ್ನ ಮಾಡಿ ನೈವೇದ್ಯ ಮಾಡಿದ್ದೀನಿ. ಇವಾಗ ಒಂದು ಥರ ನೈವೇದ್ಯ ಮಾಡಬೇಕು. ಈಗ ಬಂದ ಒಂದು ಅರಶಿನ ಕುಂಕುಮಕ್ಕೆ ಬಂದ ಮುತ್ತೈದೆಯರಿಗೆ ನಾನು ಕೋಸಂಬರಿನ ಮಾಡ್ತೀನಿ. ಇವಾಗ ಹೆಸರುಬೇಳೆ ನೆಂದಿದೆ, ಇವಾಗ ಮಾಡಬೇಕು. ಈ ಮಡ್ಲಕ್ಕಿದು ಎಲ್ಲ ರೆಡಿ ಮಾಡಿಸಿ ಜೋಡಿಸಿಟ್ಕೊಂಡು ಇವಾಗ ಅದನ್ನು ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಅಡುಗೆ ಮಾಡುವಾಗ ಈ ಸೀರೆ ಇದ್ದರೆ ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಅಡುಗೆ ಅಂತ ಹೇಳಿ ಆವಾಗಲೇ ಚೂಡಿದಾರ ಹಾಕ್ಕೊಂಡಿದ್ದೆ ಬೆಳಗ್ಗೆ ಸೀರೆನ ಬಿಚ್ಚಿ. ಇವಾಗ ಮತ್ತೆ ಈ ಕಲರ್ ಸ್ಯಾರಿನ ಉಟ್ಕೊಂಡಿದ್ದೀನಿ. ಇದು ತೊಗೊಂಡು ತುಂಬ ದಿವಸ ಆಯಿತು. ಇವತ್ತೇ ಫಸ್ಟು ಮೀಡಿಯಾಕ್ಕೆ ಉಟ್ಕೊಂಡಿರೋದು ಈ ಸೀರೆನ. ಈಗ ಬನ್ನಿ, ನನ್ನ ಮಡ್ಲಕ್ಕಿನ ಹೇಗೆ ನಾನು ಜೋಡಿಸ್ಕೋತೀನಿ ಅಂತ ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಬಂದವರಿಗೆ ನಾನು ಮಡ್ಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಬ್ಲೌಸು ಮತ್ತು ಒಂದು ಕಾಯಿ ಹಾಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ. ನೋಡಿ, ಈ ಪಾಪು ಬಂದು ರಿಷಿಕಾ ಅಂತ, ಇವರು ನಮ್ಮ ಮನೆ ಮೇಲಿರ್ತಾರೆ. ನೋಡಿ ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾಳೆ. ಅದೇನಕ್ಕೆ ಇದೇನಕ್ಕೆ ಅಂತ ಎಲ್ಲ ಕೇಳ್ತಾ ಇದ್ಲು. ಅವಳಿಗೆ ಹೇಳ್ತಾ ನಾನು ಮಡ್ಲಕ್ಕಿನ ರೆಡಿ ಮಾಡ್ತಾ ಇದ್ದೆ. ದೇವ್ರ ಮುಂದೆ ಒಂದು ಕುಬೇರ ರಂಗೋಲಿ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸಾಯಂಕಾಲಕ್ಕೆ ನಾನು ಹಾಕಿದ್ದೆ. ಮ್ಯೂಸಿಕ್ ಹಾಕ್ತೀನಿ, ನೋಡ್ತಾ ಹೋಗಿ. Thank you.
ನಾನು ಮತ್ತೆ ಸಾಯಂಕಾಲ ಸಂಜೆಗೆ ಕೋಸಂಬರಿ ಮಾಡಿದ್ದೆ ಸ್ನೇಹಿತರೆ. ಇವಾಗ ಅದನ್ನು ನಾನು ಈಗ ನೈವೇದ್ಯ ಮಾಡ್ತಾಯಿದ್ದೀನಿ ದೇವಿಗೆ. ಈಗ ಕೋಸಂಬರಿ ಮಾಡಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡು ಸಿಂಚನನ ಕರಿಯಕ್ಕೆ ಕಳಿಸಿದ್ದೀನಿ. ಈಗ ಕರ್ಕೊಂಡು ಬಂದಮೇಲೆ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತೀನಿ. ಓಕ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು ಸುಣ್ಣ ಬಳಸ್ತಾ ಇಲ್ಲ, ಅರಿಶಿನ ಮತ್ತು ಕುಂಕುಮ ಹಾಕಿ ಓಕ್ಳಿಗೆ ಹಾಕ್ತಾ ಇದ್ದೀನಿ. ಸುಣ್ಣ ಇಲ್ಲ ಅಂದರೆ ಇಷ್ಟೇ ಹಾಕಿ ನಾವು ಓಕ್ಳಿಗೆ ಮಾಡ್ಬೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಓಕ್ಳಿ ಕಲರು. ನಾವು ಹೀಗೆ ಓಕ್ಳಿ ಆರತಿನ ನಾವು ಮಾಡ್ತೀವಿ. ಇದು ರಾತ್ರಿ ಒಂದು ಮೂರ್ತ ಇರುತ್ತೆ, ನಾವು ಮೂರ್ತ ನೋಡಿಕೊಂಡು ಆ ಟೈಮಲ್ಲಿ ನಾವು ಇದನ್ನು ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಕೆಂಪು ಓಕ್ಳಿ ರೆಡಿ ಮಾಡಿ ಮಧ್ಯದಲ್ಲಿ ಒಂದು ಎಲೆ ವಿಳ್ಯದೆಲೆ ಮತ್ತು ಒಂದು ಕರ್ಪೂರ ಹಚ್ಚಿ ಓಕ್ಳಿ ಆರತಿನ ಮಾಡ್ತೀನಿ ನಾನು. ಇವಾಗ 9:30 ಆಗಿದೆ ಟೈಮು. ಈಗ ಕೆಂಪು ಓಕ್ಳಿ ಮಾಡಿ ಈಗ ನಾವು ಇದನ್ನ ಸಡ್ಲಿಸ್ತೀವಿ. ಈಗ ಸಡ್ಲಿಸಿದ್ರೆ ಸ್ವಲ್ಪ ಅಂದರೆ ಸ್ವಲ್ಪ ಅದನ್ನ ಈ ಥರ ಸಡ್ಲಿಸಿ ಬೆಳಗ್ಗೆ ನಾನು ಎಲ್ಲ ಇದನ್ನ ಎತ್ತು ಬಿಡ್ತೀನಿ. ನಾವು ಒಂದೇ ದಿವಸದ ಲಕ್ಷ್ಮಿ ನಮ್ಮ ಮನೇಲಿ, ಒಬ್ಬೊಬ್ಬರು 3 ದಿವಸದ್ದು ಮಾಡ್ತಾರೆ, ಆಗಲ್ಲ ಅಂತ ಹೇಳಿ ಒಂದೇ ದಿವಸದ್ದು ಲಕ್ಷ್ಮಿನ ನಾವು ಮಾಡ್ತೀವಿ. ಇವತ್ತಿನ ವಿಡಿಯೋ ಹೇಗೆಲ್ಲ ಬಂದಿತ್ತು ಅಂತ ನಾನು ನಾಳೆ ನಿಮಗೆ ನೋಡ್ಬೋದು ನೀವು. ನಂತರ ನೋಡಿ ಇದು ಮಾರನೇ ದಿವಸ, ಇದು ಬೆಳಗ್ಗೆ ಎಲ್ಲ ತೆಗೆದು ನೋಡಿ ಹೇಗೆಲ್ಲ ನಾನು ಇದನ್ನೆಲ್ಲ ತೆಗೆದು ಯಾವ ಥರ ಮತ್ತೆ ಮುಂದಿನ ವರ್ಷಕ್ಕೆ ಹೇಗೆ ನನಗೆ ಈ ಕೆಲವೊಂದು ಪ್ಲಾಸ್ಟಿಕ್ ಹಾರಗಳು ಹೇಗೆ ನನಗೆ ಬೇಕಾಗುತ್ತೆ, ಇದೇ ಥರ ನಾನು ಸೇಫಾಗಿ ಇಟ್ಕೊಳ್ತೀನಿ ನಾನು ಒಂದು ಬಾಕ್ಸಲ್ಲಿ ಅಂತ ಇವಾಗ ನಾನು ಶೇರ್ ಮಾಡ್ತೀನಿ. ನೋಡಿ ಬಾಳೆ ಕಂಬ ಪ್ರತಿಯೊಂದು ತೆಗೆದಿದ್ದೀನಿ. ನಾವು ಆದಷ್ಟು ಬೆಳಗ್ಗೆ ಬೇಗನೆ ನಾವು ಪೂಜೆ ಎಷ್ಟೊತ್ತಿಗೆ ನಾವು ಮುಗಿಸಿರ್ತೀವಿ ಅಷ್ಟೊತ್ತಿಗೆ ನಾವು ಇದನ್ನು ತೆಗೆಯೋದು ತುಂಬ ಒಳ್ಳೆಯದು. ನಾನು ಶುರು ಮಾಡಿದೆ, ಬೇಗನೆ ಶುರು ಮಾಡಿದೆ, ಸುಮಾರು ಹೊತ್ತನೇ ಆಯಿತು. ನೋಡಿ ಎಲ್ಲನೂ ಮುಗೀತು, ಇವಾಗ ತೆಗೆದಾಯಿತು. ಈಗ ಈ ಒಂದು ಹಾರಗಳು, ಒಂದು ಅದಕ್ಕೆ ಸಂಬಂಧಪಟ್ಟಿರೋ ಜ್ಯುವೆಲರಿಗಳು, ದೇವರಿಗೆ ಪಿನ್ಗಳು, ಸೇಫ್ಟಿ ಪಿನ್ಗಳು, ಬಟ್ಟೆ ಕ್ಲಿಪ್ ಆಗಿರ್ಬೋದು, ಸ್ಯಾರಿ ಡಿಪ್ಪಿಂಗ್ ಮಾಡೋದು ಎಲ್ಲನೂ ಈ ಬಾಕ್ಸ್, ಒಂದು ದೊಡ್ಡ ಒಂದು ಬಾಕ್ಸ್ ಇದೆ. ಇದರಲ್ಲೊಂದು ಕವರಲ್ಲಿ ನನಗೆ ಮತ್ತೆ ಬೇಕಾಗಲ್ಲ ಈ ಐಟಮ್ಗಳು, ಪೂಜೆ ಸಾಮಾನುಗಳು. ಇದನ್ನು ನಾನು ಒಂದು ಬಾಕ್ಸಲ್ಲಿ ಸೇಫ್ ಮಾಡಿ ಮತ್ತೆ ಮುಂದಿನ ವರ್ಷಕ್ಕೆ ನಾನು ಇದನ್ನು ಎತ್ತಿಕ್ತೀನಿ. ಹಾಗೆಯೇ ದೇವರಿಗೆ ಸಪ್ರೇಟಾಗಿ ಬಾಕ್ಸ್ಗಳಿದೆ, ಬಟ್ಟೆಗಳಿದೆ, ಅದನ್ನು ನಾನು ಫೋಲ್ಡ್ ಮಾಡಿ ಇಡ್ತೀನಿ. ನಂತರ ನಾನು ಈ ನೀರನ್ನು ಇವಾಗ ನಾನು ಅದನ್ನು ದೇವರಿಗೆ ಕಳಶಕ್ಕೆ ಇಟ್ಟಿರೋ ನೀರಲ್ಲಿ ಅದೇ ಮಾವಿನ ಎಲೆಯಿಂದ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು. ಆ ಕೆಲಸನ ಅವತ್ತೇ ಮಾಡಿದರೆ ಒಳ್ಳೆಯದು, ಯಾಕಂದರೆ ಲೇಟ್ ಮಾಡಬಾರ್ದು. ನಾವು ಎತ್ತಿ ಅದನ್ನೆಲ್ಲ ತೆಗೆದಾದ ತಕ್ಷಣವೇ ನಾವು ಇದನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದು ಒಳ್ಳೆಯದು. ನೋಡಿ ಇದನ್ನು ಈ ಕೆಲಸ ಕೂಡ ನಾನು ಅವತ್ತೇ ಮುಗಿಸ್ತಾ ಇದ್ದೀನಿ. ಯಾವುದೇ ಆದರೂ ದೇವರಿಗೆ ಮಾಡೋ ಕೆಲಸನ ಮತ್ತು ಕೊನೆಯಲ್ಲಿ ತೆಗಿಯೋ ಟೈಮಲ್ಲಾದ್ರೂ ಅದನ್ನು ಅಲರ್ಜಿ ಮಾಡಬಾರ್ದು.
ಅದನ್ನು ಕರೆಕ್ಟಾಗಿ ನಾವು ಅದನ್ನು ಆ ಟೈಮಿಗೆ ಮುಗಿಸಿದರೆ ತುಂಬ ಒಳ್ಳೆಯದು. ಮತ್ತು ಆ ಕಳಶದ ನೀರನ್ನು ಗಿಡಕ್ಕೆ ಹಾಕಿದರೆ ತುಂಬ ಒಳ್ಳೆಯದು. ಇಲ್ಲಿ ಪಾಟ್ಗಳು ತುಂಬಾ ಇದೆ, ಸಣ್ಣ ಸಣ್ಣ ಪಾಟ್ಗಳು, ಆ ಪಾಟಿಗೆ ನಾನು ಹಾಕ್ತಾ ಇದ್ದೀನಿ. ಇನ್ನು ಮಿಕ್ಕಿರೋ ನೀರನ್ನು ನಮ್ಮ ಅಂಗಡಿ ಎದುರುಗಡೆ ಒಂದು ಮರ ಇದೆ, ಇದ್ರ ಮರ ಇದೆ, ಆ ಮರಕ್ಕೆ ನಾನು ತಗೊಂಡೋಗಿ ನಾನು ಆ ನೀರನ್ನು ಹಾಕ್ತೀನಿ. ಇಲ್ಲಿ ಸ್ವಲ್ಪ ನೀರನ್ನು ನಾನು ಹಾಕಿರ್ತೀನಿ, ಜಾಸ್ತಿ ನೀರು ತಗೊಳ್ಳಲ್ಲ. ನೋಡಿ ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಾನು ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ಇದನ್ನು ಕೊಡಬೇಕು. ಬೆಲ್ಲ ನೋಡಿ ಈ ಕವರಲ್ಲಿ ಹಾಕಿದ್ದೀನಿ, ಯಾಕಂದರೆ ವೆದರು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಬೆಲ್ಲ ಒಂಥರ ರೌಳ್ಸಿದಂಗೆ ಆಗುತ್ತೆ. ಕವರಲ್ಲಿ ಹಾಕಿದ್ದೀನಿ. ಎಲೆ ಮತ್ತು ಸಪ್ರೇಟಾಗಿ ಇಟ್ಕೊತೀನಿ ಎಲೆಗಳನ್ನು. ಅಮ್ಮಗಿಟ್ಟಿರೋ ಎಲೆ ಸಪ್ರೇಟಾಗಿ ಇಟ್ಕೊತೀನಿ. ನಂತರ ಒಣ ಕೊಬ್ಬರಿ ಮತ್ತು ನಾನು ಹಾಕಿರೋದು ಒಂದು ಕಾಯಿ, ಇಷ್ಟನ್ನ ನಾನು ಎಲ್ಲ ರೆಡಿ ಇದೆ. ನೋಡಿ ಅಮ್ಮನ್ನ ನಾನೇನೇನು ಮಡ್ಲಕ್ಕೆ ಇಟ್ಟಿದ್ನೋ ಅದನ್ನು ಒಂದು ಅದೇ ಬ್ಲೌಸ್ ಪೀಸ್, ನಾವು ದೇವ್ರ ಹತ್ರ ಇಟ್ಟಿರೋ ಬ್ಲೌಸ್ ಪೀಸಲ್ಲೇ ಇದನ್ನು ಒಂದು ಗಂಟು ಕಟ್ಕೊಂಡು ಇದನ್ನು ನಾನು ತೊಗೊಂಡು ಹೋಗೋದು. ಹಾಗೆ ಇದನ್ನು ಬಳೆನ ಸಪ್ರೇಟಾಗಿ ಇಟ್ಕೊತೀನಿ. ಮತ್ತು ನಾವು ದೇವರಿಗೆ ಕಳಶಕ್ಕಿಟ್ಟಿರೋ ಕಾಯಿ ಇದೆಯಲ್ಲ, ಅದನ್ನು ನಾವು ಯಾವತ್ತೂ ನಾನ್ ವೆಜ್ ಮಾಡದೇ ಇರೋ ದಿವಸ ನಾವು ಇದನ್ನು ಸ್ವೀಟ್ ಮಾಡಿಕೊಂಡು ಮನೆ ಮಂದಿಯೆಲ್ಲ ನಾವು ತಿನ್ನಬೇಕಾಗತ್ತೆ. ಹಾಗೆ ನೋಡಿ ಈ ಬಳೆನ ಸಪ್ರೇಟಾಗಿ ಎತ್ತಿಟ್ಕೊಂಡು ನಾನು ಇದನ್ನು ಒಂದು ಗಂಟು ಕಟ್ತೀನಿ. ಮತ್ತು ಅಮ್ಮನವರಿಗೆ ಬಳಸಿರೋ ಎಲೆ ಆಗಿರ್ಬೋದು, ಮತ್ತು ಬಾಳೆಹಣ್ಣಾಗಿರ್ಬೋದು, ಮಡ್ಲಕ್ಕಿ ಇಟ್ಟಿರೋ ಬಾಳೆಹಣ್ಣನ್ನು ನಾವು ಅಲ್ಲಿ ಯಾರಾದರೂ ಮಕ್ಕಳಿದ್ದರೆ ಅವರಿಗೆ ಹಂಚಿದರೆ ತುಂಬ ಒಳ್ಳೆಯದು. ಹಾಗೆ ಅದು ಅವತ್ತಿನ ದಿವಸನೇ ನಾವು ತೊಗೊಂಡೋಗಿ ಅವರಿಗೆಲ್ಲ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ. ಮತ್ತು ಅಮ್ಮನಿಗೆ ಮುಡಿಸಿರೋ ಹೂಗಳಿರುತ್ತಲ್ಲ, ಅದನ್ನು ಮಾತ್ರ ನಾವು ಯಾರೂ ತುಳಿದೇ ಇರೋ ಜಾಗದಲ್ಲಿ ಕಸದಲ್ಲಿ ಹಾಕೋದಾಗಿರ್ಬೋದು ಅದೆಲ್ಲ ಮಾಡೋದಕ್ಕಿಂತ ನಾವು ಒಂದು ಮರ, ಯಾವುದೇ ಆದರೂ ಒಂದು ಮರ ಬುಡಕ್ಕೆ ತಗೊಂಡೋಗಿ ಅದನ್ನು ಹಾಕಿದರೆ ತುಂಬಾ ಒಳ್ಳೆಯದು. ಅದಕ್ಕೆ ಬಳಸೋ ಒಂದು ಯಾವುದೇ ಒಂದು ವಸ್ತುಗಳಾಗಿರ್ಬೋದು, ವೇಸ್ಟು ಅಂತ ಎಲ್ಲರೂ ಕಾಲಲ್ಲಿ ಓಡಾಡೋ ಜಾಗದಲ್ಲಿ ಹಾಕೋದಕ್ಕಿಂತ ಒಂದು ಮರಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅಮ್ಮನಿಗೆ ಮುಡಿಸಿರೋ ಕಮಲದ ಹೂವಾಗಿರ್ಬೋದು, ಹಾರಗಳು, ಸಣ್ಣ ಪುಟ್ಟ ಹಾರಗಳಾಗಿರ್ಬೋದು, ಅದನ್ನು ಮಾತ್ರ ತಗೊಂಡೋಗಿ ಮರದ ಬುಡಕ್ಕೆ ನಾವು ಹಾಕಬೇಕು. ನಾವು ಬಾಳೆಕಂಬ ಅದೆಲ್ಲ ನಾವು ಹಾಕಿದರೆ ಮತ್ತು BBMP ಕಡೆಯಿಂದ ಅದು ನಾವು ಮಾಡೋ ತಪ್ಪು ಕೆಲಸ ಆಗುತ್ತೆ. ಎಲ್ಲಿ ಬೇಕಾದಲ್ಲಿ ಹಾಕೋದು ಮರಗಳು ಅಂದರೆ ತೆಂಗಿನ ಮರಗಳು, ಹಳ್ಳಿ ಕಡೆ ಆದರೆ ಎಲ್ಲ ವ್ಯವಸ್ಥೆ ಇರುತ್ತೆ, ಸಿಟಿ ಕಡೆ ಆದರೆ ಸಣ್ಣ ಪುಟ್ಟ ಒಂದು ಮರಗಳಿರುತ್ತೆ, ಅಲ್ಲಿ ತೊಗೊಂಡೋಗಿ ಅಮ್ಮನಿಗೆ ಮುಡಿಸಿರೋ ಒಂದು ಕಮಲದ ಹೂವಾಗಿರ್ಬೋದು, ಸಣ್ಣ ಪುಟ್ಟ ಅಮ್ಮನಿಗೆ ಏನೋ ನಾವು ಮುಡಿಸಿರ್ತೀವಿ ಅದನ್ನು ಮಾತ್ರ ನಾವು ತೊಗೊಂಡೋಗಿ ಅಲ್ಲಿ ಹಾಕಿದರೆ ಹಾಕೋದು ತುಂಬ ಒಳ್ಳೆಯದು. ನೋಡಿ ಇವಾಗ ನಾನು ಇದನ್ನು ಒಂದು ಗಂಟು ಕಟ್ತಾ ಇದ್ದೀನಿ. ಇದನ್ನು ಈ ಕೆಲಸನ ನಾವು ಗಮನ ಕೊಟ್ಟು ನಾವು ಮಾಡಿ ಇದನ್ನು ಮುಗಿಸಿದರೆ ನಾವು ಹಬ್ಬ ಮಾಡಿದ್ದಕ್ಕೂ ನಾವು ಸಾರ್ಥಕ ಆಗುತ್ತೆ. ಈ ಕೆಲಸ ಗಮನ ಹರಿಸ್ಬೇಕು ನಾವು ಇದು ಮುಗಿಯೋವರೆಗೂ. ನೋಡಿ ಇವಾಗ ನಾನು ಒಂದು ಬ್ಲೌಸ್ ಪೀಸಲ್ಲಿ ಗಂಟು ಕಟ್ಟಿದ್ದೀನಿ. ಇದನ್ನು ತಗೊಂಡೋಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಅರ್ಚಕರಿಗೆ ಒಪ್ಪಿಸಿದರೆ ಈ ಕೆಲಸ ಒಂದು ಮುಗಿಯುತ್ತೆ. ವಿಡಿಯೋ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.